ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಜಾನ್ ಕೂಗಿದ್ದು ಧರ್ಮ ಸೂಕ್ಷ್ಮ ವಿಚಾರ ಇದಕ್ಕೆಲ್ಲ ಬಿಜೆಪಿಯೇ ಕಾರಣ ಬಿಜೆಪಿಯವರು ಸ್ವಲ್ಪ ತಮ್ಮ ನಾಲಿಗೆಯನ್ನ ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು ಆಜಾನ್ ಕೂಗಿದ ವಿಚಾರಕ್ಕೆ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಬಿಜೆಪಿಯ ಇನ್ನಾವನೋ ಹೇಳಿಕೆ ಆಗಲಿ ಈ ರೀತಿಯ ಪ್ರಕರಣಗಳಿಗೆ ಚಿತಾವಣೆ ಮಾಡೋದು ಯಾರೇ ಇರಲಿ ಅಂತವರ ಮೇಲೆ संपूर्ण शिस्सु क्रम आगलेबेकु मंड्यद माचहळ्ळियल्लि माजी सीएम कुमारस्वामी आग्रह पडिसिद्दारे ಈಶ್ವರಪ್ಪ ಹಜಾನ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರಲ್ಲ ಆ ವಿರುದ್ಧವಾಗಿ ಮುಸ್ಲಿಮರು ಪ್ರತಿಭಟನೆ ನಡೆಸ್ತಾ ಇದ್ರು ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ಅವಾಗ ಏಕಾಏಕಿ ಮುಸ್ಲಿಮರು ಒಂದು ಇಬ್ಬರು ಮೂರು ಜನ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಹತ್ತಿ ಹಜಾನ್ ಕೂಗಿದ್ರು ಪ್ರತಿಭಟನೆ ಮಾಡ್ತಾ ಇದ್ದಾಗ ಇವತ್ತು ಇಲ್ಲಿ ಕೂಗ್ತಾ ಇದೀವಿ ಕೂಗ್ ಆದ್ಮೇಲೆ ಹೇಳಿರೋದು ಇವತ್ತು ಇಲ್ಲಿ ಕೂಗ್ತಾ ಇದೀವಿ ಆನಂತರ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಹೋಗಿ ನಾವು ಹಜಾನ್ ಕೂಗ್ತೀವಿ ಅಂತ ಹೇಳ್ತೀವಿ ಈ ಇಂತ ವಿಷಯಗಳು ಸೂಕ್ಷ್ಮವಾದ ವಿಚಾರಗಳು ಇವತ್ತು ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳು ಪ್ರಾರಂಭ ಆಗಲಿಕ್ಕೆ ಬಿಜೆಪಿ ಅವರು ಕಾಣ್ತಿದ್ದಾರೆ ಇನ್ನೊಂದು ಧರ್ಮದಲ್ಲಿ ಇರತಕ್ಕಂತ ಕೆಲವು ತಿಳಿಗೆಡಿ ಯುವಕರು ಇದ್ದಾರೆ ಈಶ್ವರಪ್ಪನವರು ನಾನು ಹೇಳ್ತಾ ಇರೋದು ಏನೇ ಹೇಳ್ತಾ ಇರೋದು ಈಶ್ವರಪ್ಪನ ಹೇಳಿಕೆ ಇರಲಿ ಬಿಜೆಪಿ ಇನ್ನೊಂದು ಹೇಳಿಕೆ ಇರಲಿ ಇವತ್ತು ಅವರು ಸ್ವಲ್ಪ ಅದ್ಭುತನಲ್ಲೇ ಇರಬೇಕು ಇವತ್ತು ಸರ್ವ ಜನಾಂಗದ ಶಾಂತಿ ತೋಟವಾಗಿ ಇರಬೇಕು ದೇಶ ನಮ್ಮ ರಾಜ್ಯ ಇಲ್ಲಿ ಈ ರೀತಿಯ ಒಂದು ಪ್ರಕರಣಗಳಿಗೆ ಚಿತಾವಣೆ ಮಾಡತಕ್ಕಂತವರು ಯಾರೇ ಇರಲಿ ಎರಡೋ ಗುಂಪಿನಲ್ಲಿ ಅಂತವರ ಮೇಲೆ ಕಠಿಣವಂತ ಕ್ರಮ ತೆಗೆದುಕೊಳ್ಳಬೇಕು ಅಂತಕಂತ ಹೇಳ್ತಾರೆ ಅಲ್ಲಾರು ಈಶ್ವರಪ್ಪನ ಹೇಳಿಕೆಯ ವಿರುದ್ಧವಾಗಿ ಈಶ್ವರಪ್ಪ ಹಜಾನ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರಲ್ಲ ಆ ವಿರುದ್ಧವಾಗಿ ಮುಸ್ಲಿಮರು ಪ್ರತಿಭಟನೆ ನಡೆಸ್ತಾ ಇದ್ರು ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ಅವಾಗ ಏಕಾಏಕಿ ಮುಸ್ಲಿಮರು ಒಂದು ಇಬ್ಬರು ಮೂರು ಜನ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಹತ್ತಿ ಹಜಾನ್ ಕೂಗಿದ್ರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾಗ ಇವತ್ತು ಇಲ್ಲಿ ಕೂಗ್ತಾ ಇದೀವಿ ಕೂಗ್ ಆದ್ಮೇಲೆ ಹೇಳಿರೋದು ಇವತ್ತು ಇಲ್ಲಿ ಕೂಗ್ತಾ ಇದೀವಿ ಆನಂತರ